ಗುಡ್ ಈವ್ನಿಂಗ್. ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಗ್ ಡಿಬೇಟ್ ಲೈವ್. ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ಒಂದೊಂದು ವಿಷಯ ಹೊತ್ತು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಷಯ ನಿಜಕ್ಕೂ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ವಿಷಯ, ಜನಸಾಮಾನ್ಯರು ತಿಳಿದುಕೊಳ್ಳಲೇಬೇಕಾದಂತಹ ತಲೆನೋವಾದಂತಹ ವಿಷಯ. ಹೌದು, ಹಾಲಿನ ರೇಟ್ ಕೇಳಿದ್ರೆ ಕೋಲಾಹಲ ಉಂಟಾಗುತ್ತೆ, ಪೆಟ್ರೋಲ್ ಡೀಸೆಲ್ ರೇಟ್ ಕೇಳಿದ್ರೆ ದಿಗಿಲು ಬಡಿಯುತ್ತೆ, ಗ್ಯಾಸ್ ರೇಟ್ ಕೇಳಿದ್ರೆ ಉಸ್ ಅಂತೀವಿ, ಇನ್ನು ಅಕ್ಕಿ ರೇಟ್ ಕೇಳಿದ್ರೆ ಕಕ್ಕಾಬಿಕ್ಕಿ ಆಗೋದಂತೂ ಗ್ಯಾರಂಟಿ. ಇದೇ ಇವತ್ತಿನ ಬಿಗ್ ಡಿಬೇಟ್ ವಿಶೇಷ, ಅಕ್ಕಿ ಕಕ್ಕಾಬಿಕ್ಕಿ. ಡೀಸೆಲ್ ರೇಟ್ ಜಾಸ್ತಿ ಆದರೆ ಗಾಡಿ ಓಡಿಸೋದನ್ನ ಕಡಿಮೆ ಮಾಡಿ ಅಂತ ಹೇಳ್ಬಹುದು, ಹಾಲಿನ ರೇಟ್ ಜಾಸ್ತಿ ಆದರೆ ಹಾಲು ಕುಡಿಯೋದು ಕಡಿಮೆ ಮಾಡಿ ಅಂತ ಹೇಳ್ಬಹುದು. ಹಾಗಾದ್ರೆ ಅಕ್ಕಿ ರೇಟ್, ಒಬ್ಬ ಸಾಮಾನ್ಯ ಗೃಹಿಣಿಯು ಕೂಡ ಮನೆಯಲ್ಲಿ ಅನ್ನ ಮಾಡಬೇಕು ಅಂದರೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅಂದರೆ ನಿಜಕ್ಕೂ ಬಡವರ ಪಾಲಿನ ಅಕ್ಕಿಯೂ ಕೂಡ ಇಲ್ಲಿ ದುಬಾರಿ ಆಗ್ತಿರೋದು ದುರಂತ. ಕಳೆದ 2 ತಿಂಗಳಲ್ಲೇ ನೋಡಬಹುದು ಅಕ್ಕಿಯ ರೇಟ್ ಯಾವ ರೀತಿ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಇಡೀ ದಿನ ನಾವು ಸುವರ್ಣ ನ್ಯೂಸ್ನಲ್ಲಿ ಅಕ್ಕಿ ಕಕ್ಕಾಬಿಕ್ಕಿ ಸರಣಿಯನ್ನು ಪ್ರಸಾರ ಮಾಡಿದ್ವಿ. ರೈತ ಬೆಳೆದ ಭತ್ತದಿಂದ ಹಿಡಿದು ಗ್ರಾಹಕರ ಕೈಗೆ ತಲುಪುವಂತಹ ಅಕ್ಕಿ ಬೆಲೆ ಯಾವ ರೀತಿ ಜಾಸ್ತಿ ಆಗ್ತಾ ಹೋಗ್ತಿದೆ, ಅಕ್ಕಿ ಬೆಲೆ ಹೆಚ್ಚಾಗೋದಕ್ಕೆ ಏನೆಲ್ಲ ಕಾರಣಗಳು, ಎಲ್ಲ ಹಿನ್ನೆಲೆಯನ್ನು ನಾವು ಇಡೀ ದಿನ ನಿಮಗೆ ಪ್ರಸಾರ ಮಾಡಿದ್ವಿ. ಹಾಗಾದ್ರೆ ಇದರ ಸುತ್ತ ಇವತ್ತಿನ ಚರ್ಚೆ ನಾವು ಮಾಡ್ತೀವಿ. ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಸ್ಟುಡಿಯೋದಲ್ಲಿ 4 ಗಣ್ಯರಿದ್ದಾರೆ. ಮೊದಲಿಗೆ ಅರುಣ್ ಪರಮೇಶ್, ಇವರು APMC ಕಾರ್ಮಿಕರ ಸಂಘದ ಅಧ್ಯಕ್ಷರು. ಅರುಣ್ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಗೃಹಿಣಿ ಹಾಗೂ ಹೆಚ್ಚಿಗೆ ಹೇಳಬೇಕು ಅಂದರೆ ಗಾಯಕಿ ಇದ್ದಾರೆ ನಮ್ಮ ಜೊತೆ, ಮಾಧವಿ ಪ್ರಸಾದ್. ಮಾಧವಿ ಅವರೇ, ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಕ್ಕಿ ತಜ್ಞ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಕೆ.ಎಸ್. ಅಣ್ಣಸುಗಪ್ಪ ಅವರು. ಇವರು ಕರ್ನಾಟಕ ರಾಜ್ಯ ಅಕ್ಕಿ ಗಿರಣಿದಾರರ ಸಂಘದ ಉಪಾಧ್ಯಕ್ಷರು. ಸುಗಪ್ಪ ಅವರೇ, ಇಂದು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸೋಮೇಶ್, ಇವರು ಸಹಜ ಸಮೃದ್ಧ ಆರ್ಗ್ಯಾನಿಕ್ ಕಂಪನಿ ಲಿಮಿಟೆಡ್ನ CEO ಆಗಿದ್ದಾರೆ ಸೋಮೇಶ್ ಅವರು. ಸೋಮೇಶ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಣ್ಣ ಸುಗಪ್ಪ ಅವರೇ, ನಿಮ್ಮಿಂದಲೇ ಶುರು ಮಾಡ್ತೀನಿ. ನಿಜಕ್ಕೂ ಅಕ್ಕಿ ಬೆಲೆ ಇವತ್ತಿನ ದಿನಗಳಲ್ಲಿ ಇಷ್ಟು ರೇಟ್ ಜಾಸ್ತಿ ಆಗ್ತಿರೋದಕ್ಕೆ ಏನೆಲ್ಲ ಕಾರಣಗಳಂತ ಹೇಳಬಹುದು? ಮುಖ್ಯವಾಗಿ ಕಾರಣ ಅಂದರೆ ಈ 2 ವರ್ಷದಿಂದ ಮಳೆ ಕಡಿಮೆ ಆಗಿ ಭತ್ತ ಬೆಳೀತಕ್ಕಂಥ ಪ್ರದೇಶದಲ್ಲಿ ಏನಪ್ಪಾದ್ರೆ ಸರಿಯಾಗಿ ಇಳುವರಿ ಬರದೆ ಈ ಕಲ್ಟಿವೇಷನ್ನೇ ಮೇನ್ ಮುಖ್ಯವಾಗಿ ಏನಪ್ಪಾದ್ರೆ ಕಡಿಮೆ ಆಗ್ತಾಯಿದೆ. ಉದಾಹರಣೆಗೆ ಹೋದ ವರ್ಷ ನೋಡಿ, ಮಳೆ ಸರಿಯಾಗಿ ಆಗಲಿಲ್ಲ, ಏನಿಲ್ಲ, ನಮ್ಮಲ್ಲಿ ಸುಮಾರು 1,00,000 ಎಕರೆ ನೀರಾವರಿ, ನಮ್ಮ ತುಂಗಭದ್ರಾ ಬೆಲ್ಟ್ನಲ್ಲಿ 600,000 ಎಕರೆ ನೀರಾವರಿ. 600,000 ಎಕರೆ ನೀರಾವರಿಯಲ್ಲಿ ಏನಪ್ಪ ಅಂದರೆ ಭಾಳಷ್ಟು ವಾಟರ್ ಪ್ರಾಬ್ಲಮ್ ಆಗಿ ಸರಿಯಾದ ಇಳುವರಿ ಬರಲಿಲ್ಲ. ಅದ್ರ ಜೊತೆಗೆ ಈ ಹಿಂದಿನ 2 ವರ್ಷಗಳಿಂದ ಮಳೆ ಕಡಿಮೆ ಆಗಿರೋದ್ರಿಂದನು, ಕಲ್ಟಿವೇಷನ್ ಕಡಿಮೆ ಆಗಿರೋದ್ರಿಂದನು, ಆಮೇಲೆ ಹೊರ ರಾಜ್ಯದವರು ಕೂಡ ನಮ್ಮ ಭಾಗದಲ್ಲಿ ಭಾಳಷ್ಟು, ಉದಾಹರಣೆಗೆ ಆಂಧ್ರ ನಮ್ಮದು ಭಾಳ ನಮ್ಮಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಂಧ್ರದಲ್ಲಿ ಭತ್ತ ಬೆಳೀತಾರೆ. ಅವರು ಭತ್ತ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇತ್ತು, ಮುಖ್ಯವಾಗಿ ಬೆಂಗಳೂರು ಮಾರುಕಟ್ಟೆಗೆ ಅವರು ನಮ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ ಕೊಡ್ತಾ ಅಕ್ಕಿಯನ್ನು ಕೊಡ್ತಾ ಇದ್ರು. ಇವತ್ತು ಅವರು ಕೂಡ ನಮಗೆ ಏನಪ್ಪಾ ಆಂಧ್ರದವರು ಕೂಡ ಇವತ್ತು ಅಲ್ಲಿ ನಮ್ಮ ಪಕ್ಕದಲ್ಲಿ ಏನಪ್ಪಾ ಹೈದರಾಬಾದು, ಮಿರಿಯಾಲ್ಗೌಡ, ಕಮ್ಮಮ್ಮ ಅವರೆಲ್ಲ ನಮ್ಮ ಭಾಗದಿಂದ ಬಂದು ನಮ್ಮ ಭಾಗದಿಂದನೇ ಭತ್ತ ಖರೀದಿಗೆ ಏನಪ್ಪಾ ಅವ್ರು ಬಂದು. ಆಂಧ್ರ ಅನ್ನೋದೇ ರೈಸ್ ಬೌಲ್, ಅಲ್ಲಿಂದ ಅವರೇ ಇಲ್ಲಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ. ಈಗ ಅವರು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಮೊದಲು ತಮಿಳ್ನಾಡವ್ರು ಮಾತ್ರ ಹೋಯ್ತಾ ಇದ್ರು, ಈ ವರ್ಷ ಆಂಧ್ರದವರು ಎಕ್ಸ್ಟ್ರಾ ಬಂದಿದ್ದಾರೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಏನಪ್ಪಾ 4 ರಾಜ್ಯದವರು ನಮ್ಮ ಮಾರ್ಕೆಟ್ನಲ್ಲಿ ಬಂದಾಗ ಆಟೋಮೆಟಿಕ್ ಆಗಿ ಏನಪ್ಪಾ ಅದು ಭತ್ತ ಶಾರ್ಟೇಜ್ ಆಗಿರೋದ್ರಿಂದ ಬೆಳೆ ಕಡಿಮೆ ಇರೋದ್ರಿಂದ ಅದು ಏನು ಯಾರೂ ಸೃಷ್ಟಿ ಮಾಡಿದ್ದಲ್ಲ. ಈಗ ಹೇಳೋದಾದರೆ ಮರಣ ಮತ್ತು ಮಾರಾಟ ಯಾರ ಕೈಯಲ್ಲೂ ಇಲ್ಲ, ಅದನ್ನು ಸರ್ಕಾರ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಆದರೆ ಅದನ್ನು ನಾವು ತಾವು ಹೇಳಿದಂತೆ ಅಕ್ಕಿ ಕಕ್ಕಾಬಿಕ್ಕಿ ಅಂತಕ್ಕಂಥ ಒಂದು ಶಬ್ದ ಏನಿದೆ ಆಗಿದೆ, ರೇಟ್ ಜಾಸ್ತಿ ಆಗಿದೆ ಇಲ್ಲಂತಲ್ಲ, ಆದರೆ ಇವತ್ತು ರೈತರ ಪರಿಸ್ಥಿತಿ ಕೂಡ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಭತ್ತ ಏನಪ್ಪ ಅಂದರೆ ಇವತ್ತು ನಾವು ಉದಾಹರಣೆಗೆ ನಾವು ರೈಸ್ ಮಿಲ್ಲರ್ಸ್ ಏನಪ್ಪ ಅಂದರೆ ನಾವು ಒಂಥರ ನಾವು ಏನು ಮಾಡ್ತಾ ಇದ್ದೀವಿ, ಕೃಷಿ ಆಗ್ರೋ ಬೇಸಿಸ್ ಇಂಡಸ್ಟ್ರಿಗಳಿವು, ರೈತರ ಉತ್ಪನ್ನಗಳನ್ನು ರೈತರು ಬೆಳೆದಂಥ ಉತ್ಪನ್ನಗಳನ್ನು ನಾವು ಖರೀದಿ ಮಾಡಿ ಅಂದರೆ ಅದರಲ್ಲಿ ಸರ್ಕಾರ ನಿಗದಿಪಡಿಸಿದಂಥ ರೇಟ್ ಅಲ್ಲದೇ ನಾವು ಈ 4-5 ರಾಜ್ಯದವರು ಏನು ಭತ್ತ ತಗೊಂಡು ಹೋಗ್ತಾರೆ ಅವ್ರಿಗಿಂತ ನಾವು 10 ರೂಪಾಯಿ ಜಾಸ್ತಿ ಅಂದರೆ ಮಾತ್ರ ನಮಗೆ ಭತ್ತ ಸಿಗುತ್ತೆ, ಇಲ್ಲಾಂದರೆ ನಮಗೆ ಭತ್ತ ಸಿಗೋದೇ ಇಲ್ಲ. ಹಿಂಗಾಗಿ ನಾವೇನಪ್ಪ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ತೆಗೆದುಕೊಂಡು ನಾವು ಸರ್ಕಾರ ನಮಗೇನಪ್ಪ ಅದ್ರ ಜೊತೆಗೆ ನಮಗೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಲೀವಿ ಅಂತ ನಿಗದಿಪಡಿಸುತ್ತೆ. ಅದೇ ನೋಡಿ ತಮಿಳ್ನಾಡಿನಲ್ಲಿ ಲೀವಿ ಇಲ್ಲ, ಆಂಧ್ರದಲ್ಲಿ ಲೀವಿ ಇದೆ,
ಆದರೆ ಆಂಧ್ರದವ್ರು ಏನಪ್ಪಾ ಈಗ ಅಲ್ಲಿಂದ ಭತ್ತ ಬರ್ತದ್ದನ್ನ ನಮ್ಮಲ್ಲಿಂದ ಅವ್ರು ಭತ್ತ ತಗೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದರು. ಅದೇ ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ಏನಪ್ಪಾ ಯಾವುದೇ ಲೇವಿ ಇಲ್ಲ, ಪಕ್ಕದಲ್ಲಿ ಕೇರಳ ರಾಜ್ಯಕ್ಕೆ ಏನಪ್ಪಾ ಲೇವಿ ಇಲ್ಲ, ಈವನ್ ಗುಜರಾತ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಏನಪ್ಪಾ ನಮ್ಮಲ್ಲಿಂದ ಭತ್ತ ಹೋಗುತ್ತೆ. ಅಲ್ಲೇ ಅರುಣ್ ಅವ್ರು, ನಿಜಕ್ಕೂ ಈಗ ರೈತರ ಹತ್ರ ಬೇರೆ ರಾಜ್ಯದವರು ಬಂದು ಹೆಚ್ಚಿನ ರೇಟ್ ಕೊಡ್ತೀವಿ ಅಂದಾಗ ಅವ್ರು ಬಹುಶಃ ಅವ್ರಿಗೆ ಮಾರಬೇಕಾದಂತ ಪರಿಸ್ಥಿತಿ ನೋಡಿಮ್ಮ, ರೈತರಿಗೆ ಯಾವುದೇ ಕಾರಣಕ್ಕೂ ಸರಿಯಾದ ಬೆಲೆ ಸಿಗಲಿಲ್ಲ. ನಾನು ನೇರವಾಗಿ ಆಪಾದನೆ ಮಾಡ್ತೀನಿ, ಮಿಲ್ಲರ್ಸ್ ಕೈವಾಡನೇದು ಯಾಕೆ ಅಂತ ಕೇಳಿ 1400 ರೂಪಾಯಿ ಭತ್ತ ಖರೀದಿ ಮಾಡಿದ್ದಾರೆ. ಯಾವ ಥರ 1800-1900 ರೂಪಾಯಿ 2000 ರೂಪಾಯಿ ಕೊಟ್ಟಿದ್ದಾರೆ ರೈತರಿಗೆ? ಇಲ್ಲ, 1250 ರೂಪಾಯಿಗೆ 300 ರೂಪಾಯಿಗೆ 1400 ರೂಪಾಯಿ ಖರೀದಿ ಮಾಡಿದ್ದಾರೆ. ಹಿಂಗಿರೋ ಖರೀದಿ ಮಾಡಿದಂಥ ಭತ್ತನ ಸ್ಟಾಕ್ ಮಾಡಿಕೊಂಡು ಈಗ ಈ ಮಟ್ಟಕ್ಕೆ 50 ರೂಪಾಯಿ 52 ರೂಪಾಯಿ 55 ರೂಪಾಯಿವರೆಗೂ ಬರೋದಕ್ಕೆ ನಾನು ನೇರವಾಗಿ ರೈಸ್ ಮಿಲ್ಲೇ ಕಾರಣ, ರೈಸ್ ಮಿಲ್ಲರ್ಸೇ ಕಾರಣ ಮೇಡಮ್. ಇದಕ್ಕೆ ಇದು ಯಾವ ಮಟ್ಟಕ್ಕೆ ಅಂದರೆ ದಿನಂಪ್ರತಿ ನೋಡಿ, ಒಂದು ದಿನಕ್ಕೆ ನಮ್ಮ ರಾಜ್ಯದಿಂದ ಮೊದಲು 100ಕ್ಕೆ ಹೆಚ್ಚೆ ಹೋಗ್ತಾ ಇತ್ತು. ಒಂದು ಸರಾಸರಿ ಹೇಳ್ತೀನಿ, 10 ಲಾರಿ ಒಂದು ಟಸ್ಕರ್ ಹೋದರೆ ಅದರೊಳಗೆ 680-800 ಪ್ಯಾಕೆಟ್ ಅಕ್ಕಿ ಬರುತ್ತೆ. ಸೊ 600-800 ಪ್ಯಾಕೆಟ್ ಅಕ್ಕಿ ಇದ್ದರೆ ಒಂದು 10 ಟಸ್ಕರ್ ಹೋದರೆ 80,000 ಮೂಟೆ ಹೋಗುತ್ತೆ. ತಿಂಗಳಿಗೆ 2.5 ಕೋಟಿ ಮೂಟೆ ಹೋಗುತ್ತೆ. ಹಿಂಗೆ ಹೋದಾಗ ನಿಮ್ಮ ಅಕ್ಕಿ ಎಲ್ಲಿಂದ ಇರುತ್ತೆ? ಇವ್ರು ಹೇಳ್ತಾರೆ ಏನೋ ರೈತರು ಇದು ಇದು ಅಂತ, ಬಟ್ ಆದರೆ ಬೆಳೆ ಕಡಿಮೆ ಆಗಿದೆ. ಅವರ ಪ್ರಶ್ನೆಗೆ ಉತ್ತರ ಅವರಲ್ಲೇ ಇದೆ. ಇಲ್ಲಿಂದ ಹೊರ ರಾಜ್ಯಕ್ಕೆ ಭತ್ತ ಟ್ರಕ್ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ ಅಂತಂದಾಗ ನಾವು ಲೋಕಲ್ ರೈಸ್ ಮಿಲ್ ಅವರು ಅದನ್ನು ನಾವು ಜಾಸ್ತಿ ಅಂತ ನಾವು ಯಾವ ರೀತಿ ಏನಪ್ಪ ಹೇಳೋಕ್ಕಾಗುತ್ತೆ? ಅಲ್ಲ, ಜಾಸ್ತಿ ಅಂತಂದ್ರೆ ನಾನು ಒಂದು ನಿಮಿಷ ಮೇಡಮ್ ಹೇಳ್ತೀನಿ. ಇವರು ಜಾಸ್ತಿ ಅಂತಂದ್ರೆ 2008 ಮಳೆ ಬಂದಿರಲಿಲ್ಲ, ಅವಾಗ 3 ವರ್ಷ ಸತತ ಬರಗಾಲ, ಆವಾಗ ಜಾಸ್ತಿ ಆಗಲಿಲ್ಲ. ಈಗ 2.5 ತಿಂಗಳಿಂದ ಬಡವ ಯಾವ ಪರಿಸ್ಥಿತಿ ಬಂದವನೆ ಪಾಪ, ಸಂಬಳ ಇವರು ಏನು ಜಾಸ್ತಿ ಮಾಡಿದಾಗಿಲ್ಲ, ಅವ್ರ ಸಂಬಳನು ಜಾಸ್ತಿ ಮಾಡಿದ್ರೆ ಅದಕ್ಕೆ ಒಪ್ಕೊಳ್ಳೋಂತ ಒಪ್ಕೊಳ್ಳೋಣ. ಅದನ್ನ ಬಿಟ್ಬಿಟ್ಟು ಇವರು ಬರೀ ಅಕ್ಕಿನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಬಡವ ಸಂಬಳ ಮಾತ್ರ ಕಮ್ಮಿ, ಅಕ್ಕಿ ಮಾತ್ರ ಜಾಸ್ತಿ, ದಿನ ಬಳಕೆ ಪದಾರ್ಥಗಳೆಲ್ಲ ಜಾಸ್ತಿ ಆಗ್ತಾರೆ. ಒಬ್ಬ ಸಾಮಾನ್ಯ ಇವಾಗ ಒಬ್ಬ ಗಾರ್ಮೆಂಟ್ಸ್ ನೌಕರ ಇರ್ಬೋದು, ಪ್ರತಿಯೊಬ್ಬ ಕೂಲಿ ಕಾರ್ಮಿಕ ಇರ್ಬೋದು, ಪ್ರತಿಯೊಬ್ಬ ಇರ್ಬೋದು 4,000-5,000 ರೂಪಾಯಿ ಸಂಬಳ ತಗೊಳ್ಳೋನು, 1,500 ರೂಪಾಯಿ ಅಕ್ಕಿ ಕೊಟ್ಬಿಟ್ರೆ ಅವನು 3,000 ರೂಪಾಯಿ ಬಾಡಿ ಕಟ್ಬಿಟ್ರೆ ಅವ್ನು ಜೀವನ ಮಾಡೋದೇ ಮೇಡಮ್? ಅವ್ನು ಯಾವುದ್ರಲ್ಲಿ ಜೀವನ ಮಾಡಬೇಕು? ಇದಕ್ಕೆ ಸರ್ಕಾರದವರು ಇದು ಆಲ್ರೆಡಿ ಸುಮಾರು ಇದ್ರ ಬಗ್ಗೆ ಇದು ನಡೆದಿದೆ, ಆದರೂ ಕೂಡ ಇದರೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಸನ್ಮಾನ್ಯ ಆಹಾರ ನಾಗರಿಕ ಇಲಾಖೆ ಸಚಿವರಾದಂಥ ಜೀವರಾಜ್ ಅವರು ಕೂಡ ಯಾವುದೇ ಕಾರಣಕ್ಕೂ ಇದನ್ನು ಇದು ಮಾಡ್ತಾ ಇಲ್ಲ. ಏನು ಹೇಳ್ತೀರಿ ಸೋಮೇಶ್ ಅವರೇ, ನಿಜಕ್ಕೂ ಎಲ್ಲಿ ಇಲ್ಲಿ ಹೆಚ್ಚು ಅಕ್ಕಿ ಬೆಲೆ ಇಷ್ಟೊಂದು ಹೆಚ್ಚಾಗೋದಕ್ಕೆ ಏನೇನು ಕಾರಣಗಳಂತ ಅನ್ಸುತ್ತೆ? ಎಸ್ಪೆಷಲಿ ಈ ವರ್ಷ ಅಕ್ಕಿ ಬೆಲೆ ಜಾಸ್ತಿ ಆಗೋದಕ್ಕೆ ಮುಖ್ಯವಾದ ಕಾರಣ ಒಂದು, ಪ್ರೊಡಕ್ಷನ್ ಕಡಿಮೆ ಆಗಿರೋಂಥದ್ದು. ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಏನು, ನಮಗೆ ಮುಂಗಾರು ಮಳೆ ಕೈ ಕೊಡ್ತು, ಸೊ ರೈತರು ಬಿತ್ತನೆ ಕರೆಕ್ಟಾದ ಟೈಮಿಗೆ ಮಾಡಲಿಕ್ಕಾಗಲಿಲ್ಲ, ಹಿಂಗಾರಿನಲ್ಲಿ ಬೆಳೆ ಬಿತ್ತನೆ ಮಾಡಿದ್ರು, ಸುಮಾರು ಜನ ಕಳ್ಕೊಂಡ್ರು. ಮತ್ತು KRS ಮತ್ತು ಈ ಗಂಗಾವತಿ ಭಾಗದಲ್ಲಿ ನೀರು ಲಾಸ್ಟಲ್ಲಿ ಸಿಗೋಂಥ ರೈತರುಗಳು ಅಂತೂ ಅವರಿಗೆ ಬೆಳೆನೇ ಸಿಗಲಿಲ್ಲ. ಸೊ ಈ ಥರದ್ದು ಒಂದು, ಜೊತೆಗೆ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕ್ಲೈಮೇಟ್ ಚೇಂಜ್ ಕೂಡ ಎಫೆಕ್ಟ್ ಬೀರ್ತಾ ಇದೆ ಅದಕ್ಕೆ. ಸೊ ಗ್ಲೋಬಲ್ ವಾರ್ಮಿಂಗ್ ಏನಂತೀವಿ ಕ್ಲೈಮೇಟ್ ಚೇಂಜು, ಅದು ಗ್ರ್ಯಾಜುವಲ್ ಆಗಿ ಭತ್ತದ ಬೆಳೆ ಕಡಿಮೆ ಆಗೋದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ, ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅದು. ಸೊ ಅದ್ರ ಬಗ್ಗೆ ಯಾರೂ ಕೂಡ ಸರಿಯಾದ ಒಂದು ಮಾಹಿತಿ ಕೂಡ ಇದು ಮಾಡ್ತಾ ಇಲ್ಲ. ಸೊ ಜೊತೆಗೆ ಕಳೆದ ವರ್ಷ ಏನಾಯಿತು, ಈ ಕೆರೆ ಆಶ್ರಯದಲ್ಲಿ ಬೆಳೀತಕ್ಕಂಥ ಡ್ರೈ ಲ್ಯಾಂಡ್ ಪ್ಯಾಡಿಗಳಿತ್ತು. ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಅಕ್ಕಿ ಬರುತ್ತೆ, ರೆಡ್ ರೈಸ್ ವೆರೈಟಿ ಬರುತ್ತೆ. ಸೊ ಅದು ಮತ್ತು ಇನ್ನು ದೊಡ್ಡಿ ಭತ್ತ ಅಂತ ಬರುತ್ತೆ. ಈ ಥರದ ಒಂದಷ್ಟು ಪ್ರೊಡಕ್ಷನ್ ಬರ್ತಾ ಇದ್ದಿದ್ದು ಏನಾಯಿತು, ಈ ಕೆರೆ ಆಶ್ರಯದಲ್ಲಿ ಬರೋಂಥ ಬೆಳೆಗಳು ಸರಿಯಾದ ರೀತಿಯಲ್ಲಿ ಬರಲಿಲ್ಲ ಬೆಳೆ ಲಾಸ್ಟ್ ಇಯರು. ಸೊ ಈ ಎಲ್ಲ ಕಾರಣಗಳಿಂದ ಏನಾಯಿತು, ನಮಗೆ ಪ್ರೊಡಕ್ಷನ್ ಕಡಿಮೆ ಆಯಿತು. ಜೊತೆಗೆ ಹೊರ ರಾಜ್ಯಗಳು ಇವರು ಹೇಳ್ದಂಗೆ ಅದೆಲ್ಲ ಬೇರೆ ಕಾರಣಗಳು ಕೂಡ ಸೇರಿಕೊಂಡು ಸೊ ಈಗ ರೈಸ್ ಬೆಲೆ ಜಾಸ್ತಿ ಆಗಿ ಕೂತಿದೆ. ಖಂಡಿತ, ಒಬ್ಬ ಗೃಹಿಣಿಯಾಗಿ ನೋಡೋದಾದ್ರೆ ಈ ಬೆಲೆ ಏರಿಕೆ ಅನ್ನೋದು ಭೂತ ಕಾಣ್ತಿದೆ. ಪ್ರತಿ ದಿನಾನೂ ಕೂಡ ಒಂದೊಂದು ಸುದ್ದಿ ಬರುತ್ತೆ, ಈ ರೇಟ್ ಜಾಸ್ತಿ ಆಯಿತು, ಅದು ರೇಟ್ ಜಾಸ್ತಿ. ಏನನ್ಸುತ್ತೆ ಮಾಧವಿ ಅವರು? ನನಗೇನನ್ಸುತ್ತೆ ಗೊತ್ತಾ, ಯಾರು ಮಿಡ್ಲ್ ಕ್ಲಾಸಲ್ಲಿರೋರು ಯಾರೂ ಬದುಕೋದಕ್ಕಾಗ್ತಿಲ್ಲ. ಈಗ ಒಂದು ಕೊತ್ತಂಬರಿ ಸೊಪ್ಪು ಹೇಳ್ತಾರೆ, ಮಳೆಗಾಲ ಮೇಡಮ್ ತುಂಬ ಮಳೆ ಇದೆ ಅದಕ್ಕೆ 10 ರೂಪಾಯಿ ಒಂದು ಕಟ್ಟಾಗಿದೆ ಅಂತಾರೆ. ಈ ಮಳೆ ಇಲ್ದಲೇ ಮೇಡಮ್, ಮಳೆ ಇಲ್ಲ, ಬಿಸಿಲು ಬರಗಾಲ, ನೀರು ಜಾಸ್ತಿ, ಮತ್ತು 10 ರೂಪಾಯಿ 12 ರೂಪಾಯಿ ಒಂದು ಕಟ್ಟು. ಯಾವುದು ಇದ್ರೆ ಮಳೆ ಬಂದರೆ ಮಳೆ ಬಂತು ಅಂತಾರೆ, ಮಳೆ ಬರಲಿಲ್ಲ ಅಂದರೆ ಮಳೆ ಬರಲಿಲ್ಲ. ಅಂತೂ ದುಡ್ಡಂತೂ ಎಲ್ಲದಕ್ಕೂ ಜಾಸ್ತಿ ಕೊಡೋದೇ ಆಗೋಗಿದೆ. ಮುಂಚೆ ನಮ್ಮ ತಾಯಿಯವರೆಲ್ಲ ಹೇಳ್ತಿದ್ರು, ಒಂದು ಬಾಸ್ಕೆಟಲ್ಲಿ ದುಡ್ಡು ತೊಗೊಂಡೋದ ಒಂದು ಪುಟ್ಟು ಪರ್ಸಲ್ಲಿ ದುಡ್ಡು ತೊಗೊಂಡೋದ್ರೆ ಬಾಸ್ಕೆಟ್ ತುಂಬಾ ನೀನು ಎಲ್ಲ ತಗೊಂಡ್ಬಂದ್ರೆ ತರಕಾರಿ ಎಲ್ಲ ಆಗ್ತೈತೆ ಅಂತ. ಈಗ 6,000-7,000 ಕೊಟ್ಟರೆ ಒಂದು ತಿಂಗಳು ಮನೆ ನಡೆಯೋದು ಕಷ್ಟ ಇದೆ. 4 ಜನ ಅಥವಾ 5-6 ಜನ ಇರುವಂಥ ಮನೆಯಲ್ಲಿ ತುಂಬ ಕಷ್ಟ. ಅದು ಅಕ್ಕಿ ಅಂತೂ ಸಿ ನಮ್ಮ ಸೌತ್ ಇಂಡಿಯಾದಲ್ಲಿ ಮೇಜರ್ ಕನ್ಸಂಪ್ಷನ್ ಈಸ್ ಅಕ್ಕಿ, ಅನ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ. ಸೊ ನನಗೆ ಗೊತ್ತಿಲ್ಲ, ಆರ್ ದೇ ಡೂಯಿಂಗ್ ದಿಸ್ ಫೇಕ್ ಆಗಿ. ನಾ ಎಕನಾಮಿಕ್ಸಲ್ಲಿ ಒಂದು ಓದ್ತೀವಿ ನಾವು ಏನಂತಂದರೆ, ಡಿಮಾಂಡ್
ಜಾಸ್ತಿ ಮಾಡಿ ಎಲ್ಲೋ ಕೃತಕ ಅಭಾವ ಸೃಷ್ಟಿ ಅಂತ ಇದೆಯಾ ಅಂತ. ಹಾ, ಕೃತಕ ಅಭಾವ. ಸೊ ಸಪ್ಲೈ ಕಮ್ಮಿ ಮಾಡಿಬಿಟ್ಟು ಅದನ್ನು ಪ್ರೈಸ್ ಹೈಕ್ ಮಾಡಿಬಿಟ್ಟು, ಸೊ ದಟ್ ದಿಸ್ ಮಿಡಲ್ ಮ್ಯಾನ್ ಕ್ಯಾನ್ ಹ್ಯಾವ್ ಪ್ರಾಫಿಟ್ ಓವರ್ ದಟ್ ಅಂತ ನನ್ಗೆ ಅನಿಸ್ತಾ ಇದೆ. ಅದು ಏನೋ ಆಗಿರ್ಬೋದು. ಸೊ ನಾವಂತೂ ವಿ ಆರ್ ದ ಫೈನಲ್ ಸಫರರ್ಸ್ ಅಷ್ಟೇ. ಖಂಡಿತ, ನಿಜಕ್ಕೂ ನಿಜಕ್ಕೂ. ನಿಮ್ಮೆಲ್ಲ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ನಮ್ಮ ಜೊತೆ ಶಿವಮೊಗ್ಗ ಸ್ಟುಡಿಯೋದಿಂದ ನಂದಿ ಟ್ರೇಡರ್ಸ್ ಮಿಲ್ ಮಾಲೀಕರಾದ ಎಂ ಆರ್ ಬಸವರಾಜಪ್ಪ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.